ನಮಸ್ತೆ ಪೋಷಕರೇ, ನಾನು ಡಾಕ್ಟರ್ ಶಾಲಿನಿ, ನಿಮ್ಮ ಮಕ್ಕಳ ತಜ್ಞೆ. ಇವತ್ತಿನ ವಿಡಿಯೋದಲ್ಲಿ ನಾವು ಮಕ್ಕಳಲ್ಲಿ ಯೂಸ್ ಮಾಡುವಂತಹ ಬಾಟಲ್ಸ್ ಬಗ್ಗೆ ಮಾತಾಡೋಣ. ಸಾಮಾನ್ಯವಾಗಿ ಇವತ್ತು ಆಲ್ಮೋಸ್ಟ್ ಎಲ್ಲಾ ಪೇರೆಂಟ್ಸ್ ಕೂಡ ಮಕ್ಕಳಲ್ಲಿ ಬಾಟಲ್ಸ್ ಅನ್ನ ಯೂಸ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಇದು ತುಂಬಾ ಸೊ ಈಸಿಯಾಗಿ ನಾವು ಇದರಿಂದ ಮಕ್ಕಳಿಗೆ ಹಾಲು ಕೊಡಬಹುದು. ಸೊ ತಾಯಿನೇ ಬೇಕಂತಿಲ್ಲ, ಯಾರು ಬೇಕಾದ್ರೂ ಹಾಲು ಕೊಡಬಹುದು. ಮಗು ಕೂಡ ಬೇಗ ಬೇಗ ಹಾಲನ್ನು ಇದರಿಂದ ಬಾಟಲ್ಸ್ ಇಂದ ಕುಡಿಯುತ್ತೆ ಅಂತ ಹೇಳಿ. ಸೊ ಈ ಒಂದು ಬಾಟಲ್ಸ್ ಅನ್ನು ಯೂಸ್ ಮಾಡೋದ್ರಿಂದ ಏನೇನೆಲ್ಲ ಅನಾನುಕೂಲಗಳಿದೆ ಮತ್ತು ಮಕ್ಕಳಲ್ಲಿ ಈ ಒಂದು ಬಾಟಲ್ಸ್ ಅನ್ನು ಯೂಸ್ ಮಾಡಬಹುದಾ ಮಾಡಬಾರದ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಇವತ್ತಿನ ಮಾರುಕಟ್ಟೆಯಲ್ಲಿ ಆಲ್ಮೋಸ್ಟ್ ಮೂರು ರೀತಿಯಾದಂತಹ ಹಾಲಿನ ಬಾಟಲ್ಸ್ ಗಳು ಸಿಗ್ತವೆ. ಮೊದಲನೇದಾಗಿ ಒಂದ್ ಪ್ಲಾಸ್ಟಿಕ್ ಬಾಟಲ್ಸ್, ಎರಡನೇದು ಒಂದು ಗ್ಲಾಸ್ ಬಾಟಲ್ಸ್, ಮೂರನೇದು ಸ್ಟೀಲ್ ಬಾಟಲ್ಸ್. ಸೊ ಪ್ಲಾಸ್ಟಿಕ್ ಬಾಟಲ್ಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇದರಿಂದ ಏನೇನು ಅಡ್ವಾಂಟೇಜ್ ಅಂದ್ರೆ ಈಸಿಲಿ ಅವೈಲಬಲ್ ಆಗುತ್ತೆ, ತುಂಬಾ ಕಾಸ್ಟಲ್ಲೂ ಕೂಡ ತುಂಬಾ ಚೀಪ್ ಆಗಿ ಸಿಗುತ್ತೆ. ಮತ್ತೆ ಮೂರನೇದಾಗಿ ಸ್ವಲ್ಪ ಲೈಟ್ ವೇಟ್ ಇರುತ್ತೆ, ಬೇಬಿಗೂ ಕೂಡ ಹ್ಯಾಂಡ್ ಇರುತ್ತೆ. ಸೊ ಶೇಪ್ಸ್ ಎಲ್ಲ ಚೆನ್ನಾಗಿ ಮಾಡಿ ಕೊಟ್ಟಿರ್ತಾರೆ. ಸೊ ಇದರಿಂದ ಡಿಸ್ಅಡ್ವಾಂಟೇಜಸ್ ಏನಾಗುತ್ತೆ, ಡಿಸ್ಅಡ್ವಾಂಟೇಜ್ ಅಂದ್ರೆ ಹೆಚ್ಚೊತ್ತು ನಾವು ಇದನ್ನ ಬಾಯ್ಲ್ ಮಾಡಿ ಸರಿಯಾಗಿ ಕ್ಲೀನ್ ಮಾಡಕ್ ಆಗೋದಿಲ್ಲ. ಮತ್ತು ಪ್ರತಿ ಸಾರಿ ಇದನ್ನು ವಾಶ್ ಮಾಡಿದಾಗ್ಲೂ ಕ್ಲೀನ್ ಮಾಡಿದಾಗ್ಲೂ ಮೈಕ್ರೋ ಸ್ಕ್ರಾಚಸ್ ಅನ್ನೋಂಥದ್ದು ಬೀಳೋದ್ರಿಂದ ಅಲ್ಲಿ ಹೋಗಿ ಬ್ಯಾಕ್ಟೀರಿಯಾ ಕುತ್ಕೊಂಡು ಗ್ರೋ ಆಗಿ ಅದರಿಂದ ಇನ್ಫೆಕ್ಷನ್ ಆಗುವಂತ ರಿಸ್ಕ್ ಇರುತ್ತೆ. ಮತ್ತು ಪ್ಲಾಸ್ಟಿಕ್ ನಮಗೆಲ್ಲರಿಗೂ ಗೊತ್ತಿರುವಂತೆ ಹಾರ್ಷ್ ಕೆಮಿಕಲ್ಸ್ ಇರುತ್ತೆ, ಬಿ ಪಿ ಆಗಿರ್ಬೋದು, ಪಾಲಿಫಿನಾಲ್ಸ್ ಆಗಿರ್ಬೋದು, ಇತ್ಯಾದಿ ಕೆಮಿಕಲ್ಸ್ ಅಂಶಗಳು ಇರುತ್ತೆ. ಸೊ ಇತ್ತೀಚಿನ ಸಂಶೋಧನೆಗಳಲ್ಲಿ ಈ ಒಂದು ಬಿ ಪಿ ಎ ಯುಕ್ತ ಒಂದು ಕೆಮಿಕಲ್ಸ್ ಇರುವಂತಹ ಪ್ಲಾಸ್ಟಿಕ್ ಬಾಟಲ್ಸ್ ಗಳನ್ನ ಯೂಸ್ ಮಾಡಿದಾಗ ಮಕ್ಕಳಲ್ಲಿ ಕ್ಯಾನ್ಸರ್ ಒಂದು ಹೆಚ್ಚಾಗುವಂತಹ ಸಾಧ್ಯತೆಯನ್ನು ಸಂಶೋಧನೆಗಳು ಪ್ರೂವ್ ಮಾಡಿದೆ. ಸೊ ಅವಾಗಿಂದ ಇವತ್ತಿನ ಮಾರುಕಟ್ಟೆಯಲ್ಲಿ ಇವತ್ತು ನಾವು ಮೆಡಿಕಲ್ ಶಾಪ್ಸ್ ಅಲ್ಲೆಲ್ಲ ನಾವು ಬಿ ಪಿ ಎ ಫ್ರೀ ಬಾಟಲ್ಸ್ ಗಳು ಅವೈಲಬಲ್ ಇದೆ. ಸೊ ನೀವು ಪ್ಲಾಸ್ಟಿಕ್ ಬಾಟಲ್ಸ್ ಅನ್ನೇ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ದಯವಿಟ್ಟು ಬಿ ಪಿ ಎ ಫ್ರೀ ಬಾಟಲ್ಸ್ ಗಳನ್ನ ಯೂಸ್ ಮಾಡಿ. ಬಟ್ ಆದ್ರೆ ಇವರು ಬಿ ಪಿ ಎ ಫ್ರೀ ಅಂತ ಮಾಡಿದ್ರು, ಬಟ್ ಇನ್ನ ಎಷ್ಟೊಂದು ಕೆಮಿಕಲ್ಸ್ ಈ ಒಂದು ಪ್ಲಾಸ್ಟಿಕ್ಸ್ ಅಲ್ಲಿ ಇರುತ್ತೆ. ಸೊ ನಾವು ಪ್ರತಿ ಸರಿ ಅದನ್ನ ಬಾಯ್ಲ್ ಮಾಡಿದಾಗ ಅಥವಾ ಹೀಟ್ ಮಾಡಿದಾಗ ಇದರಿಂದ ಕೆಮಿಕಲ್ಸ್ ರಿಲೀಸ್ ಆಗುವಂತ ಚಾನ್ಸಸ್ ಇರುತ್ತೆ. ಇನ್ನ ಸಂಶೋಧನೆಗಳು ಇದರಿಂದ ಎಷ್ಟು ರಿಸ್ಕ್ ಇದೆ, ಏನ್ ರಿಸ್ಕ್ ಇಲ್ಲ ಅನ್ನೋಂತ ಕೂಡ ಇನ್ನ ಒಂದು ಇನ್ಕನ್ಕ್ಲೂಸಿವ್ ಆಗಿದೆ. ಮತ್ತು ಎರಡನೇದಾಗಿ ಗ್ಲಾಸ್ ಬಾಟಲ್ಸ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಅಡ್ವಾಂಟೇಜ್ ಅಂತ ಹೇಳಿದ್ರೆ ಕ್ಲೀನ್ ಈಸಿಯಾಗಿ ಕ್ಲೀನ್ ಮಾಡಬಹುದು ಮತ್ತು ಬಾಯ್ಲ್ ಕೂಡ ಮಾಡಬಹುದು. ಬಟ್ ಡಿಸ್ಅಡ್ವಾಂಟೇಜಸ್ ಏನು, ಇದನ್ನ ನಾವು ಜಾಸ್ತಿ ಒಂದು ಹೆವಿ ಇರುತ್ತೆ, ಒಂದು ಸ್ವಲ್ಪ ಬಿದ್ರು ಕೂಡ ಒಡೆದೋಗುತ್ತೆ ಮತ್ತೆ ಸ್ವಲ್ಪ ಕಾಸ್ಟ್ಲಿನೂ ಆಗುತ್ತೆ. ಮತ್ತು ಸ್ಟೀಲ್ ಬಾಟಲ್ಸ್, ಸ್ಟೀಲ್ ಬಾಟಲ್ಸ್ ಗಳದ ಅಡ್ವಾಂಟೇಜಸ್ ಏನಂದ್ರೆ ಈಸಿಯಾಗಿ ಕ್ಲೀನ್ ಮಾಡಬಹುದು, ಬಾಯ್ಲ್ ಮಾಡಬಹುದು ಮತ್ತೆ ಮೈಕ್ರೋ ಸ್ಕ್ರಾಚಸ್ ಕೂಡ ಬಿಡೋದಿಲ್ಲ. ಆದ್ರೆ ಇದು ಸ್ವಲ್ಪ ಅವೈಲಬಿಲಿಟಿ ಸ್ವಲ್ಪ ಕಡಿಮೆ ಇರುತ್ತೆ ಮತ್ತೆ ಸ್ವಲ್ಪ ಕಾಸ್ಟ್ಲಿ ಕೂಡ ಹೌದು. ಇದೆಲ್ಲ ಕೂಡ ಒಂದು ಮೂರು ರೀತಿಯ ಅಂತಂದ ಬಾಟಲ್ಸ್ ಆಯ್ತು. ಸೊ ಯಾವುದೇ ರೀತಿಯ ಬಾಟಲ್ಸ್ ಅನ್ನು ನಾವು ಮಕ್ಕಳಲ್ಲಿ ಯೂಸ್ ಮಾಡೋದ್ರಿಂದ ಏನೇನೆಲ್ಲ ಅನಾನುಕೂಲಗಳಾಗುತ್ತೆ, ಮೊದಲನೇದಾಗಿ ಮಕ್ಕಳಲ್ಲಿ ಒಂದು ನಿಪ್ಪಲ್ ಕನ್ಫ್ಯೂಷನ್ಸ್ ಅಂತ ಉಂಟಾಗುತ್ತೆ. ಆರು ತಿಂಗಳ ನಂತರ ನಾವು ಯಾವಾಗ ಬಾಟಲ್ಸ್ ಅನ್ನು ಯೂಸ್ ಮಾಡ್ತೀವಿ ಅಂದ್ರೆ ಮಗುವಿಗೆ ತಾಯಿ ಹಾಲು, ಕೆಲವೊಂದೊಂದ್ಸರಿ ಮಗುವಿಗೆ ಈ ತರ ನಿಪ್ಪಲ್ ಕನ್ಫ್ಯೂಷನ್ ಆದಾಗ ಮಗು ತಾಯಿ ಹಾಲನ್ನು ಕುಡಿಯೋದನ್ನೇ ಬಿಟ್ಬಿಡುತ್ತೆ. ಮತ್ತು ಎರಡನೆಯದಾಗಿ ಮಕ್ಕಳಿಗೆ ಒಂದು ಯಾವ ಮಕ್ಕಳಿಗೆ ಹೆಚ್ಚಿನ ಒಂದು ಲಾಂಗ್ ಡ್ಯೂರೇಷನ್ ಅಲ್ಲಿ ಈ ಒಂದು ಬಾಟಲ್ಸ್ ಅನ್ನ ಯೂಸ್ ಮಾಡಿರ್ತಾರೆ, 18 ತಿಂಗಳು 2 ವರ್ಷದ ಮೇಲೆ, ಆ ಮಕ್ಕಳಲ್ಲಿ ನಾವು ಸಾಲಿಡ್ಸ್ ಅಂದ್ರೆ ಒಂದು ವರ ಮೇಲಿಂದ ಏನೇನು ಊಟಗಳನ್ನ ಮಕ್ಕಳಿಗೆ ಹಾಕ್ತೀವಿ ಅದು ಹಾಕಿದಾಗ ಕೂಡ ಮಕ್ಕಳು ಸರಿಯಾಗಿ ತಗೊಳ್ಳದೇ ಇರೋದು, ಅದಕ್ಕೆ ರಿಜೆಕ್ಷನ್ಸ್ ಅನ್ನು ಕೊಡೋದು, ಸೊ ಈ ರೀತಿ ಎಷ್ಟೊಂದು ಪ್ರಾಬ್ಲಮ್ಸ್ ಗಳನ್ನು ನಾವು ನೋಡ್ತೀವಿ. ಎಷ್ಟೊಂದು ಸರಿ ಪೇರೆಂಟ್ಸ್ ನಮ್ಮ ಹತ್ರ ಬಂದು ಹೇಳ್ತಾರೆ ಊಟ ಮಾಡ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ, ಏನ್ ಕೊಟ್ಟರು ಊಟ ಮಾಡ್ತಾ ಇಲ್ಲ. ಅದಕ್ಕೆ ಒಂದು ಕಾರಣ ಈ ಬಾಟಲ್ಸ್ ಫೀಡಿಂಗ್ ಅನ್ನು ಕಂಟಿನ್ಯೂ ಇಟ್ಟಿರೋದು ಕೂಡ ಒಂದು ಕಾರಣ ಆಗುತ್ತೆ. ಮತ್ತು ಈ ಬಾಟಲ್ಸ್ ಅನ್ನು ಯೂಸ್ ಮಾಡೋದ್ರಿಂದ ಟೂತ್ ಮಾಲ್ ಅಲೈನ್ಮೆಂಟ್ ಅಂತ ಏನ್ ಕರಿತೀವಿ ಅಂದ್ರೆ ಒಂದು ಹಲ್ಲಿನ ಒಂದು ಅಲೈನ್ಮೆಂಟ್ ಅನ್ನೋದು ಕೂಡ ತುಂಬಾ ಮಾಲ್ ಅಲೈನ್ಡ್ ಆಗುತ್ತೆ. ಸೊ ಹಲ್ಲು ಕೂಡ ಸರಿಯಾಗಿ ಉಟ್ಟದೇ ಇರಬಹುದು. ಮತ್ತು ಒಂದು ಜಾಸ್ತಿ ದಿನಗಳವರೆಗೂ ಈ ಒಂದು ಹಾಲಿನ ಬಾಟಲ್ಸ್ ಅನ್ನು ಬಳಸೋದ್ರಿಂದ ಎಷ್ಟೊಂದ್ ಸರಿ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಕೂಡ ಜಾಸ್ತಿ ಒಂದು ದಿನಗಳ ಕಾಲ ಬಾಟಲ್ಸ್ ಅನ್ನು ಯೂಸ್ ಮಾಡುವ ಮಕ್ಕಳಲ್ಲಿ ಕಾಣಸಿಗುತ್ತೆ. ಸೊ ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡೋದೇನಂತ ಹೇಳಿದ್ರೆ, ಇವಾಗಿನ ಟೈಮಲ್ಲಿ ವರ್ಕಿಂಗ್ ಮದರ್ಸ್ ಇದಾರೆ, ಈ ತರ ಎಲ್ಲ ಪ್ರಾಬ್ಲಮ್ಸ್ ಇದ್ದಾಗ ಬಾಟಲ್ಸ್ ಅನ್ನೇ ಕಂಪ್ಲೀಟ್ಲಿ ಕೊಡಬೇಡಿ ಅಂತ ಹೇಳೋದು ಈಸಿ ಆಗುತ್ತೆ, ಬಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀವು ಬಾಟಲ್ಸ್ ಅನ್ನೇ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ದಯವಿಟ್ಟು ಬಿ ಪಿ ಎ ಫ್ರೀ ಬಾಟಲ್ಸ್ ಗಳನ್ನ ಯೂಸ್ ಮಾಡಿ ಅಥವಾ ಸ್ಟೀಲ್ ಬಾಟಲ್ಸ್ ಗಳನ್ನ ಪ್ರಿಫರ್ ಮಾಡಿ, ಅಫೋರ್ಡಬಲ್ ಇದ್ರೆ ಅಂತ ಹೇಳಿದ್ರೆ, ಇಲ್ಲಾಂದ್ರೆ ಬಿ ಪಿ ಎ ಫ್ರೀ ಬಾಟಲ್ಸ್ ಗಳನ್ನ ಯೂಸ್ ಮಾಡಿ. ಮತ್ತು ಏನೇನೆಲ್ಲ ಪ್ರಿಕಾಷನ್ಸ್ ಅನ್ನು ನಾವು ತಗೋಬೇಕು, ಫಸ್ಟ್ ಆಫ್ ಆಲ್ ಮಗುವಿಗೆ ಒಂದು ಬಾಟಲ್ಸ್ ಕೊಡೋದಕ್ಕಿಂತ ಮುಂಚೆ ಅದು ಲೀಕ್ ಪ್ರೂಫ್ ಆಗಿರ್ಬೇಕು. ಮತ್ತು ಯಾವುದೇ ಕಾರಣಕ್ಕೂ ಕೂಡ ಮಗುವಿನ ಒಂದು ಮಲಗಿಸಿ ಹಾಲನ್ನು ಕೊಡಬೇಡಿ, ಕೂರಿಸಿ ಕೊಡೋದು ಬಹಳ ಇಂಪಾರ್ಟೆಂಟ್. ಮತ್ತು ಮೂರನೇದಾಗಿ ಬಾಟಲ್ಸ್ ಅನ್ನು ಸರಿಯಾದ ರೀತಿಯಲ್ಲಿ ಸ್ವಚ್ಛ ಮಾಡೋದು ಇಂಪಾರ್ಟೆಂಟ್. ಸೊ ಇದರಲ್ಲಿ ಒಂದು ಬಾಟಲ್ಸ್ ಅನ್ನು ಸ್ವಚ್ಛ ಮಾಡಲಿಕ್ಕೆ ಮೂರು ಸ್ಟೆಪ್ಸ್ ಅನ್ನು ಫಾಲೋ ಮಾಡಬೇಕು. ಮೊದಲು ಫಸ್ಟ್ ಏನ್ ಮಾಡ್ಬೇಕಂದ್ರೆ ಬಾಟಲ್ಸ್ ಅನ್ನು ಸರಿಯಾಗಿ ಬ್ರಷಿನಿಂದ ಏನೊಂದು ಹಾಲಿನ ಸ್ಟೈನ್ಸ್ ಗಳಿರುತ್ತೆ ಅದನ್ನ ಸರಿಯಾಗಿ ರಿಮೂವ್ ಮಾಡಬೇಕು. ಅದಾದ್ಮೇಲೆ ಲಿಕ್ವಿಡ್ ಡಿಶ್ ವಾಷರ್ ಅಂತಾನೆ ಸಿಗುತ್ತೆ, ಬೇಬಿ ಬಾಟಲ್ಸ್ ಗೆ ಒಂದು ಬೇಬಿ ಲಿಕ್ವಿಡ್ ಡಿಶ್ ವಾಷರ್ ಅಂತಾನೆ ಸಿಗುತ್ತೆ. ಸೊ ಆ ಒಂದು ಡಿಶ್ ವಾಷರ್ ಅಲ್ಲಿ ಕೆಲವೊಂದು ಟೈಮ್ ವರ್ಗೂ ಆ ಬಾಟಲ್ಸ್ ಅನ್ನ ಬಿಟ್ಟು
ಇಟ್ಟು ಅದಾದ್ಮೇಲೆ ಸರಿಯಾಗಿ ಅದನ್ನು ತೊಳೆದು ಅದಾದ ನಂತರ ಅದನ್ನು ಒಂದು ನೀರಿನಲ್ಲಿ ಸೊ ಸ್ಟೆರಿಲೈಸೇಷನ್ ಅನ್ನು ಮಾಡಬೇಕು. ಎರಡು ರೀತಿ ಸ್ಟೆರಿಲೈಸೇಷನ್ ಮೆಥಡ್ ಇದೆ. ನಾವು ಟ್ರೆಡಿಷನಲ್ ಆಗಿ ಯಾವಾಗಲೂ ಮಾಡ್ತಾ ಇರುವಂತಹ ಮೆಥಡ್ಸ್ ಅಂದ್ರೆ ಅದರಲ್ಲಿ ನಾವು ಕುದಿ ಒಂದು ಬಾಯ್ಲಿಂಗ್ ವಾಟರ್ ಅಲ್ಲಿ ಬಾಟಲ್ಸ್ ಅನ್ನು ಹಾಕಿ ಕುದಿಸ್ತೀವಿ. ಸೊ ಒಂದು 5-10 ನಿಮಿಷ ಅಷ್ಟೇ ಕುದಿಸಬೇಕು, ಹೆಚ್ಚು ಹೊತ್ತು ಈ ಬಾಟಲ್ಸ್ ಅನ್ನು ಕುದಿಸಬಾರ್ದು. ಮತ್ತು ಎರಡನೇ, ಇವಾಗ ಅಮೆಝಾನ್ ಅಲ್ಲಿ ಎಷ್ಟೊಂದು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಒಂದು ಸ್ಟೆರಿಲೈಸಿಂಗ್ ಮೆಷಿನ್ಸ್ ಕೂಡ ಅವೈಲೇಬಲ್ ಇದೆ, ಈ ಬಾಟಲ್ಸ್ ಅನ್ನು ಸ್ಟೆರಿಲೈಸ್ ಮಾಡಲಿಕ್ಕೆ ಅಥವಾ ನಿಪ್ಪಲ್ಸ್ ಅನ್ನು ಮದರ್ ಯೂಸ್ ಮಾಡುವಂತಹ ಬ್ರೆಸ್ಟ್ ಪಂಪ್ ಅನ್ನು ಸ್ಟೆರಿಲೈಸ್ ಮಾಡಲಿಕ್ಕೆ. ಸೊ ಆ ಒಂದು ಸ್ಟೆರಿಲೈಸರ್ ಮೆಷಿನ್ ಅನ್ನು ನಾವು ಪರ್ಚೇಸ್ ಮಾಡಬಹುದು. ಒಂದೇನ್ ಟಿಪ್ ಅಂತ ಹೇಳಿದ್ರೆ, ಸೊ ಒಂದು ಬಾಟಲ್ ಅನ್ನು ಇಟ್ಕೋಬೇಡಿ, ಆಲ್ವೇಸ್ 2-3 ಬಾಟಲ್ಸ್ ಇಟ್ಕೊಳ್ಳೋದು ಇಂಪಾರ್ಟೆಂಟ್. ಸೊ ಒಂದು ಬಾಟಲ್ ಇದೆಲ್ಲಾ ಸ್ಟೆರಿಲೈಸೇಷನ್ ಪ್ರೋಸೆಸ್ ಆಗಿ ಮತ್ತೆ ನಮಗೆ ಕೈ ಸಿಗ್ಲಿಕ್ಕೆ ಆಲ್ಮೋಸ್ಟ್ 3-4 ಅವರ್ಸ್ ಆಗುತ್ತೆ. ಸೊ ಹಾಗಾಗಿ ಒಂದು 2-3 ಬಾಟಲ್ಸ್ ಅನ್ನು ಇಟ್ಕೊಳ್ಳಿ. ಸೊ ಅದು ಕೂಡ ಹೆಲ್ಪ್ ಆಗುತ್ತೆ. ಸೊ ಪ್ರೀತಿಯ ಪೋಷಕರೇ, ಸೊ ಈ ಒಂದು ಬಾಟಲ್ಸ್ ಅನ್ನು ಯೂಸ್ ಮಾಡುವ ಮುನ್ನ ಇದೆಲ್ಲ ಪ್ರಿಕಾಷನ್ಸ್ ಅನ್ನು ಫಾಲೋ ಮಾಡಿ. ಹ್ಯಾಪಿ ಪೇರೆಂಟಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.